हेलो एवरीवन, व्हाट्स अप, वेलकम बैक टू माय चैनल साधना मूवीज रिएक्शन। सो गाइस, आज मैं रिएक्शन करने जा रही हूँ कांतारा मूवी के थर्ड पार्ट पे, तो शुरू करते हैं। ओ यस, उनका चाइल्डहुड। हाँ, ये हमेशा डर जाते हैं, अपनी मम्मी के पास हो जाते हैं। फीवर हो गया। उनकी मम्मी कितनी मस्त दिखाई है। ಸರ್ ಅದು ಪೇಮೆಂಟ್ ತಡ ಆದ್ರೆ ಕೆಲಸಕ್ಕೆ ಜನ ತರೋದಾಗಿ ಸರ್, ಏನ್ ಮಾಡತ್ ಹೇಳಿ, ಯಾರೇ ಫೋನ್ ಸಸ್ಪೆಂಡ್ ಆಗಿ ಒಂದು ಬಿಲ್ಲು ಪಾಸ್ ಆಗ್ತಾ ಇಲ್ಲ ಅಲ್ಲ ಸರ್, ಅವರೆಲ್ಲ ಕೆಲಸ ಸರ್ ನೀವೇ ಮಾಡ್ತೀರಾ, ಪೇಮೆಂಟ್ ವಿಷಯ ಬಂದಾಗ ಹೀಗೆ ಹೇಳಿದ್ರೆ ಹೇಗೆ ಸರ್? ಸ್ವಲ್ಪ ಟೆನ್ಷನ್ ಆಗ, ಏನೋ ಒಂದು ಮಾಡೋಣ ಬನ್ನಿ ಸರ್. ಸರ್ ಅದು ದನಿಗಳು ಮನೆಗೆ ಬರ್ಲಿಕ್ಕೆ ಹೇಳಿದ್ರು, ನಾನು ನಿಮ್ಗೆ ಹೇಳಿದ್ದೆ ಸರ್, ಬರ್ತೇನೆ ಬಿಟ್ಟಿಲ್ಲ, ನೀವು ಹೋಗ್ಲೇ ಇಲ್ವಾ ಅಂತ? ಇಲ್ಲ, ಹೋಗ್ತೇನೆ ಹೋಗ್ತೇನೆ ಸರ್, ಬರ್ತೇನೆ ಸರ್. ಆರಾಮಲ್ಲ? ಸರ್, ನಿನ್ನೆ ರಾತ್ರಿ ಕಾಡಲ್ಲಿ ಎರಡು ಸಲ ಫೈರ್ ಆಗಿರೋ ಸೌಂಡ್ ಕೇಳಿದ್ವಿ ಸರ್, ಶಿಕಾರಿ ಆಗಿರೋದಂತೂ ಗ್ಯಾರಂಟಿ. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಸರ್, ಆದ್ರೆ ಪರಪಾದೆ ಹತ್ರ ಇದೊಂದು ಸಿಕ್ತು ಸರ್. ಏನದು? ದೈವದ ತಲೆಪಟ್ಟಿ, ಸುಮಾರು ವರ್ಷ ಹಳತ್ತಾಗಿ ಕಾಣ್ತದೆ. ರಾಜನ ಕಿರೀಟಕ್ಕಿಂತ ಜಾಸ್ತಿ ಮರ್ಯಾದೆ ಉಂಟು ಸರ್. ದೊಡ್ಡ ಅಂದ್ಯ ಅಂತ ಆದ್ರೆ 40 ಕೆಜಿ ಉಂಟು. ನಾವು 40 ಕೆಜಿ ಇದ್ರೆ ಅಂದ್ಯ 500 ಕೆಜಿ ಉಂಟಾ? ಹಂದಿ 40 ಕೆಜಿ ಮಾರೆ. ಏ ಮಾನ, ಒಳಗೆ ಟೇಬಲ್ ಮೇಲೆ ಒಂದು ಚೀಲ ಉಂಟು, ತಗೊಂಡು. ಇನ್ನೊಂದು ಹೇಳಿಕ್ಕಿಂತ ನಿಮ್ಮ ಜಾಗದ ಪತ್ರ ಎಲ್ಲ ಒಮ್ಮೆ ಸರಿ ಮಾಡಿಸ್ಕೊಳ್ಳಿ ಆಯ್ತಾ? ಡಿಪಾರ್ಟ್ಮೆಂಟ್ ನವರು ಸರ್ವೆ ಎಲ್ಲ ಶುರು ಮಾಡಿದ್ದಾರೆ. ಸರ್ವೆ ಎಲ್ಲ ಶುರು ಮಾಡಿದ್ರೆ ನಿನ್ನ ಅಂತ ಕರ್ಸಿದ್ ಮತ್ತೆ? ನನ್ನ ಹತ್ರ ಹೇಳಲಿಲ್ಲ ಅವರು. ನೀ ಸುಮ್ಮನೆ ಮಾರೆ, ನೀವು ಸರಿ ಮಾಡಿಸ್ಕೊಳ್ಳಿ ಆಯ್ತು. ಹಾ, ನೀವು ಹಾ ಹಾ ಹೇಳ್ತಾ ಸುಮಾರು ವರ್ಷ ಆಯ್ತು. ಹಾಗಲ್ಲ ದನಿ, ನಮ್ಮವ್ರಿಗೆ ಗೊತ್ತಾಗುದಿಲ್ಲ. ಈ ತರಕಾರಿ ಅಕ್ಕಿ ಮುಡಿ ಎಲ್ಲ ಸಾಹೇಬ್ರ ಜೀಪಿಗೆ ನೋಡು ಮಾರಿ. ಬನ್ನಿ ಬನ್ನಿ. ಏನದು? ನೀವು ನೆಂಟ್ರು ಮಾರ್ರೆ, ಎಂತಾರು ಕೊಡದೆ ಹಾಗೆ ಕಳಿಸ್ಬೇಕಾಗ್ತದ? ಬನ್ನಿ, ಚಾ ಕುಡಿತ ಮಾತಾಡುವ. ಊರು ಹೇಗಾಗ್ತಾ ಉಂಟು ಅಂತ ಕೇಳುದು ಬೇಡ ಅಲ್ಲ. ಸರ್ವೆ ಎಲ್ಲ ಮಾಡ್ಲಿಕ್ಕೆ ಹೊರಟಿದ್ದೀರಂತೆ? ನಮ್ಮೂರಿನ ಜನ ಗೊತ್ತಲ್ಲ, ಈ ಕಾಡನ್ನೇ ನಂಬ್ಕೊಂಡಿರೋರು, ವಿದ್ಯಾಭ್ಯಾಸ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹಿಂದಿನ ಆಫೀಸರ್ ನನ್ನೊಟ್ಟಿಗೆ ಒಳ್ಳೆದ್ರಲ್ಲಿದ್ರು. ನೀವು ಸಹ ಏನು ತೊಂದರೆ ಆಗದ ಹಾಗೆ ನೋಡಿ ಆಯ್ತಾ? ಏನು ತೊಂದರೆ ಆಗದೆ ಇರೋ ಹಾಗೆ ನೀವು ನೋಡ್ಕೊಂಡು ಹೋದ್ರೆ ಒಳ್ಳೇದು.
ನಮ್ ಕೆಲಸ ನಡೀತಾನೆ ಇರುತ್ತೆ ಬಿಡಿ. ಹಬ್ಬ ಏನಾದ್ರೂ ಇದ್ರೆ ಹೇಳಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಹೆಂಡತಿ ಬೇರೆ ಮನೆ ಇಲ್ಲ, ನಾನು ಯಾವ್ದು ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟು ಹೊರಟೋದು. ಅಪಾರ್ಟ್ಮೆಂಟ್ ಬೌಂಡ್ರಿ ಇಲ್ಲಿವರೆಗೂ ಬರುತ್ತೆ. ಈ ಎರಡು ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಇದೆ. ಇದು ದೇವೇಂದ್ರ ಸುತ್ತೂರ್ದು, ಇದು ಊರವ್ರಿಗೆ ಸೇರಿದ ಜಾಗ. ಸಂಬಂಧಪಟ್ಟವ್ರಿಗೆ ನೋಟಿಸ್ ಕಳಿಸಿದ್ದೀವಿ. ಊರಿನವರಿಗೆ ಬರೀ ನೋಟಿಸ್ ಇಶ್ಯೂ ಮಾಡಿದ್ರೆ ಸಾಕಾಗೋದಿಲ್ಲ, ಮಾತಾಡಿ ಅರ್ಥ ಮಾಡಿಸ್ಬೇಕು ಸರ್. ಇಲ್ಲಿ ಯಾರಿಗೂ ತಲೆ ಸರಿ ಇಲ್ಲ, ಮಾತಾಡಿದ್ರೆ ಮೇ ಮೇಲೆ ಬರ್ತಾರೆ. ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ ಇದೇ ಕಥೆಗಳನ್ನು ಹೇಳಿದ್ರಿ, ನಾವು ಕೆಲಸ ಮಾಡದಿರೋ ಅದು ರೀಸನ್ ಆಗಬಾರ್ದು. It's looking beautiful. Very beautiful. कितना सुंदर लग रहा है सब कुछ. सब जगह लिट अप है एंड पीपल आर जस्ट सेलिब्रेटिंग. इट्स लुकिंग वेरी ब्यूटीफुल, वेरी ब्यूटीफुल. मुझे भी जाना है एक बार कर्नाटका ये सब देखने. ಮೊನ್ನೆ ಫಾರೆಸ್ಟ್ ನಾವು ಊರಿನವ್ರ ಹತ್ರ ಎಲ್ಲ ಭಯಂಕರ ಹಾರಾಡ್ತಿದ್ದೆ. ನಾನಲ್ಲಿ ಇರ್ಬೇಕಿತ್ತು, ಅವ್ನು ಗೆಪ್ಪಗಿರ್ತಿದ್ದೆ. ಉಗ್ರವಾ ಅಲ್ಲ, ನನಗೆ ಕೋಪ ಬಂದ್ರೆ ಹಾಗೆ ನನ್ನ ಕಣ್ಣೆದುರು ಅನ್ಯಾಯ ಆದ್ರೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಮೈಯೆಲ್ಲ ಇದು ಕಲ್ಲಿಲ್ಲ ಶಿವಣ್ಣ ಬೇಕಿತ್ತಲ್ಲ ಮಾಡ್ತಾ. ಇದು ಬೈಕ್ ಕೀ ಒಂದು ಸಿಗ್ಬೋದಾ? ಅದು ಲೀಲಕ್ಕ ಬಂದಿದ್ದಾಳೆ, ಅವಳು ನಂಗೆ ಬೈಕ್ ಕಲಿಸ್ತಾಳೆ. ಅವಳು ಯಾವ ಹೋಗಿದ್ದು? ಅವಳು ಟ್ರೈನಿಂಗ್ ಮುಗೀತಾ? ಮುಗೀತಂತೆ ಮಾರೆ. ಸುರುಗೆ ಕೆಲಸ ಸಿಕ್ಕಿದ್ರೆ 1,000 ಸಂಬಳ. ಎಂತ 1,000 ಸಂಬಳ? 1,000? ನೀನು ನೀವು ಒಂದು ನಿಮಿಷ ಇಲ್ಲಿ ಬಂದೆ. ನಾನು ಇವನಿಗೆ ಎಂತ ಮಾರೆ ಸಂಬಳ ಕೇಳಲು ಹೋಯ್ತು. 1,000 ಇಡೀ ತಿಂಗಳು ಹೋಗ್ತದೆ. ಎಂತಮ್ಮ ಕರೆದದ್ದು? ಜಾಸ್ತಿ ಕುಡಿಲಿಕ್ಕೆ ಹೋಗ್ಬೇಡ. ಇಲ್ಲಪ್ಪ, ಇವತ್ತು ಕುಡಿಯೋದಿಲ್ಲ, ನಿರ್ಧಾರ ಮಾಡಿ. ಫುಲ್ಲು ಕೋಲ ನೋಡು. ಇನ್ನು ನೋಡ್ಬೇಕಷ್ಟೇ, ಲೆಕ್ಕದಲ್ಲಿ ನೀನೇ ಕೋಲ ಕಟ್ಬೇಕಿತ್ತು. ಪೂರೇ ವಿಲೇಜ್ ಕಾತೆ. ಟ್ರೈನಿಂಗ್ ಆದ್ರೆ ನಿಂಗೆ ಆಯ್ತಾ? ಆಯ್ತಾ, ಶೋ ಎಲ್ಲ ಮಾಡುದು ಬೇಡ. ನನ್ನ ನೀನು ಉಲ್ಟಾ ಕೊಲಕ್ಕೆ ಬಂದದಾಗ್ಬೋದು.
ನಮಸ್ಕಾರ ಸರ್. ಯಾರು ಹೊಡೆ ಕೇಳಿದ್ದು? ಪ್ರತಿ ವರ್ಷ ನಾನೇ ಹೊಡೆಯುದು. ಬ್ಯಾಕ್ ಕೊಡು. ಅಬ್ಬು ಜೊತೆ ಶುರು ಮಾಡಿದ ಹಬ್ಬ ನೋಡೋಣ. ಇನ್ನೊಂದ್ಸಲ ಕರ್ನಾಲ್ ಸೌಂಡ್ ಕೇಳಿಸ್ಬಾರ್ದು. ಸೌಂಡ್ ಕೇಳಿಸ್ಬಾರ್ದು ಅಂದ್ರೆ ಸೌಂಡ್ಲೆಸ್ ಮಾತ್ರ ನಿಮ್ ದೈವ ಕುಣಿಯೋದು. ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಪ್ರಾಣಿ ಪಕ್ಷಿಗಳು ಪರವಾಗಿ ಬಾದಯ್ಯ, ನಿಮ್ ದೈವ ಬಂದ್ ಮಾಡುತ್ತ. ನಿಮ್ದೆಂತ ವಿಷಯ ಎಂತ? ನಮ್ಮನೆಲ್ಲ ಕಂಡ್ರೆ ಆಗುದಿಲ್ವಾ? ಇರಾ ಒಂದ್ ನಿಮಿಷ, ನಿಮ್ದು ಬಾರಿ ಆಗ್ತದಂತೆ ಕೇಳೋರು ಯಾರು ಇಲ್ಲ ಅಂತವಾ? ಇಲ್ಲ ಹಿಂದವರ ಬಾರಿ ದೈವದ ಬಗ್ಗೆ ಮಾತಾಡ್ತಿದ್ರಿ. ನಮ್ಮ ದೈವದ ಕಾರಣ ಗೊತ್ತಿಲ್ವಂತ ನಿಮ್ಗೆ ಕುರ್ಜಿ ಕತೆ ಹೇಳ್ಬೇಕಾ? ನಿಮ್ಮ ಅಪ್ಪನಿಗೆ ಹೇಳ್ತಾ, ನಿಮ್ಮ ಅಪ್ಪ ನಿನ್ ಹೇಳ್ತಾ, ನೀನು ಬೀದಿ ದಾಸ ಅಂತಾರ ಊರವರ್ಗೆಲ್ಲ ಹೇಳ್ಕೊಂತಿರ್ತಾ ಇದ್ದೆ. ಹಿ ಡೋಂಟ್ ಬಿಲೀವ್ ಆನ್ ದಿಸ್. ಅಪ್ಪನವ್ರಿಗೆ ಬಂತಲ್ಲ ಹಿಂಗೆ ಮಾಡ್ಬಾರ್ದು ಅಂತ ಹೇಳಿದ್ರೆ ಮಾಡ್ಬಾರ್ದು. ಎಂತದ ಗಲಾಟೆ ಆಗ್ತಾ ಉಂಟು, ಬಾ ನೋಡು. ನೀವು ಹೋಗಿರಿ ತಣ್ಣಿ, ನಾ ಬರ್ತೇನೆ. ಏ ಅಬ್ಬು ಕದಾ ಕೊಡಿ. ಗಡಿ ಗಡಿ ಮಾಡ್ತೇನೆ ನಿಲ್ಸ್ ನೋಡಿ. ಕೋಲ ನಡೀತಿರುವಾಗ ನೀವೆಲ್ಲ ಇಲ್ಲಿ ಎಂತ ಹುಚ್ಚುಕಟ್ಟು? ಗರ್ಮಲ್ಲಿ ಬೆಂಕಿ ಕೊಟ್ರ ಕುಂಡೆ ಬೆಂಕಿ ಕೊಟ್ಟ ಮಾಡ್ತಾರ ನಾಡ. ಕೋಲಕ್ಕೆ ಬಂದಿದ್ವಿ, ಪ್ರಸಾದ ತಗೊಂಡು ಹೋಗುದು ಬಿಟ್ಟಿದ್ರೆ ಬೇಕಾ ನಿಮ್ಗೆ? ಬನ್ನಿ, ನಿಮ್ಮ ಸ್ವಲ್ಪ ಮಾತಾಡ್ತೀನಿ. ನಿಮ್ ದತಿ ಆಗ್ತಾ ಇದೆ, ಹೋಗು ಬನ್ನಿ ಬನ್ನಿ. ಹಿಂಗೆ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬನ್ನಿ. ನಿನ್ನ ಅಪ್ಪನಿಗೆ ಹುಡುಗಿದ್ರೆ ಬಂದ್ ಮಾಡ್ಸ, ಇಲ್ಲಿ ಜೀವತ ಹೇಗೆ ಹೋಗ್ತಿ ರಿಷಬ್ ಶೆಟ್ಟಿ ಕಿ ಆಕ್ಟಿಂಗ್ ನಾ ಮೈ ಐ ಕೆ ನಾಟ್ ಎಕ್ಸ್ಪ್ರೆಸ್. ಬೇಜಾರಾಗ್ಲಿಲ್ವಾ? ಬೇಜಾರ ನಂಗೆ ತುಂಬಾ
ಖುಷಿ ಆಯ್ತು ಅಂತ ಅಲ್ಲ ಮಗ ನಿಮ್ಮ ಪ್ರಾಯದಲ್ಲಿ ನಾನು ಅದೇ ಮಾಡಿ ಈ ವಿಷಯದಲ್ಲಿ ಒಂದು ಫುಲ್ ಸಪೋರ್ಟ್ ಉಂಟು ಸಾವಿರಪ್ಪ ಮರಿಯುವ ಯಾವ ವಿಷಯದ ಬಗ್ಗೆ ಮಾತಾಡೋದು ಶಿವಣ್ಣ ಫಾರೆಸ್ಟ್ ಆಫೀಸ್ಗೆ ಬೈದದ್ದು ನಾನು ಮಾತಾಡ್ಲಿಕ್ಕೆ ಒಂದು ವಿಷಯ ಹೇಳ್ಬೇಕು ಹೇಳ್ಬೋದು ಟ್ರೈನಿಂಗ್ ಮುಗಿತು ಅದೇ ಅಂತ ಮೋದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಹಾಂ ಅದೇ 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 ನನಗಿಲ್ಲ ಹತ್ರ ಹೇಳಿ ಕೆಲಸ ಇದೇ ಊರಿನಲ್ಲಿ ಕೊಡಿಸ್ಬೋದಾ ಅಬೇ ಅಷ್ಟೇ ಆಗ್ಬೋದಪ್ಪ ನನಗಿಲ್ಲ ಹತ್ರ ಇವತ್ತೇ ಹೋಗುವ ನೀವು ಹತ್ರ ಕೆಲಸ ಇದ್ರೆ ಹೋಗಿ ನಾನು ಕರ್ಕೊಂಡು ಹೋಗ್ತೀನಿ ಹೇಳೋಣ ಅಲ್ಲ ನಾನು ಫ್ರೀ ಇದ್ದೇನೆ ಹೌದಾ ಆಗ್ಬೋದು ಹೇಗೂ ಸಪೋರ್ಟ್ ಉಂಟಲ್ಲ ನೀವು ಹಾಂ ಅದು ಉಂಟಪ್ಪ ಬರ್ತಾರೆ ಬರ್ತಾರೆ ಕಾಯಿ ಏ ಬೇಡ ಬೇಡ ದುಡ್ಡೆಲ್ಲ ತಗೊಂಡಿದ್ದೀನಿ ನಾವು ಹಾಂ ಹೌದು ನಾನು ದುಡ್ಡು ಹಾಂ ನಿನ್ನಿಂದ ನಿಜವಾಗ್ಲೂ ಕೆಲಸ ಆಗ್ತದ ನೀವು ಮರೆ ನಾನು ಎಂತ ತಾಗೋದು ನೋಡು ನೀವು ಅವಳು ಕೂರಿಸಿ ಹೆಣ್ಮಕ್ಳ ಸೇಫ್ಟಿ ಮುಖ್ಯ ಕೂರಿಸಿ ಕೂರಿಸಿ ಅವಳು ಕೂರಿಸಿ ऐसा होता है वहां पे सो गाइज जैसे कि मैंने कांतारा मूवी का थर्ड पार्ट भी देख लिया है एंड द स्टोरी इज गेटिंग मोर इंटरेस्टिंग एंड बहुत सारे कैरेक्टर्स और ज़्यादा इंट्रोड्यूस हो रहे हैं जैसे कि पुलिस का कैरेक्टर इंट्रोड्यूस हुआ एंड वो लास्ट पार्ट में हो गया था बट इसमें थोड़ा उनका पंगा हो गया इनके साथ शिवा के साथ है ना बट एक बात है मतलब पूरी मूवी में जो भी मैं ऑब्जर्व कर रही हूँ ना कि जैसे शिवा को ड्रीम्स आ रहे हैं है ना उनको अपने बचपन का याद आ रहा है कि जब अपने पापा के पीछे भागे थे उनके पापा जब गायब हो गए थे वहाँ से प्लस जब उन्होंने वो वाइल्ड बोर को मारा तो वहाँ पे कुछ ऐसा पुराना डेमीगॉड का कुछ ऑर्नामेंट मिला तो ये सारी चीज़ें मतलब एक साइन है कि इन फ्यूचर इनको भी ये चीज़ होनी चाहिए या क्योंकि होना तो इनको ही था इनको ही करना चाहिए था वो भूतकोला और देवाकोला बट ये नहीं कर रहे हैं इनके कज़न कर रहे हैं गुरुआ ठीक है बट करना इनको चाहिए बट ये उससे भाग रहे हैं इनको नहीं करना वो बट स्टिल उनके ड्रीम्स में आ रहा है जो डेस्टिनी होती है वो हमारे पास आती है ठीक है तो ये चीज़ है और प्लस जो उनकी रिस्पॉन्सिबिलिटी है वो इनको ही पूरी करनी पड़ेगी तो इसलिए वो ये सब हो रहा है इनके साथ अभी तक ठीक है एंड सेकेंड थिंग मतलब ऋषभ शेट्टी सर की अगर एक्टिंग की बात करी जाए नॉर्मल सीन्स भी अगर आप देखोगे ना जब पुलिस के साथ वहाँ पे उनका वो झगड़ा हो रहा था या फिर मतलब जो भी अभी तक पूरे सीन में जो उन्होंने मम्मी के साथ उनकी केमिस्ट्री दिखाई है मतलब ही इज़ अ फैंटेस्टिक एक्टर लाइक देर इज़ नो वर्ड्स ओके मतलब बहुत ही मस्त मुझे लग रहा है इनकी जो भी एक्टिंग है पूरे उसमें और प्लस अभी थोड़ी स्टोरी बिल्डअप हो रही है तो मज़ा आ रहा है देखने में और कन्नड़ा लैंग्वेज में स्पेशली देखने में बहुत मज़ा आ रहा है ऐसा लग रहा है बहुत सारे वर्ड्स ना हिंदी से मिलते जुलते हैं जैसे एक वर्ड था रिस्पॉन्सिबिलिटी के लिए कुछ जवाबदारी से रिलेटेड था तो जवाबदारी हिंदी में ही बोलते हैं तो मतलब काफ़ी सारे वर्ड्स ऐसे थे जो मेरे को ऐसे लगे कि हाँ ये थोड़े से मतलब हमसे मिलते जुलते हैं बट ओवरऑल इट वॉज़ अ ग्रेट एक्सपीरियंस टू वॉच इट अगेन एंड या ऑब्वियसली अब वाली क्या ही बोलूँ मतलब कितना ही खतरनाक एक्सपीरियंस था जब मैं इसको थिएटर में देखा था विद माई मदर एंड माई ब्रदर एंड एवरी वन वॉज लाइक फोल्डेड विद फोल्डेड हैंड्स तो अब देखते हैं आगे इसमें क्या क्या मिलता है देखने को एक्चुअली स्टोरी तो मुझे बहुत सारी पता है क्योंकि मैंने ऑलरेडी थिएटर में देखी है बट कन्नड़ा लैंग्वेज में स्पेशली देखने में बहुत ज़्यादा मज़ा आ रहा है एंड बस कांट वेट टू सी अदर पार्ट्स व्हाट अबाउट यू आर यू लाइकिंग माई रिएक्शन प्लीज़ कमेंट डाउन बिलो अगर वीडियो पसंद आई तो मेक श्योर टू लाइक दिस वीडियो सब्सक्राइब माई चैनल आई विल सी यू सो सून इन नेक्स्ट पार्ट टिल देन बाय बाय